ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಒಂದು ದೇಶ ಒಂದು ಪಠ್ಯ ಹೆಸರಿನಲ್ಲಿ ವಿವಿಧ ಹುದ್ದೆಗೆ ತರಬೇತಿ ನೀಡಿ ಆನಂತರ ಕೇಂದ್ರ ಸರ್ಕಾರದಲ್ಲಿ ಉನ್ನತ ಮಟ್ಟದ ನೌಕರಿ ಕೊಡಿಸುವುದಾಗಿ ಆಮಿಷವನ್ನ ಒಡ್ಡಿ ಕೋಟಿ ಗಟ್ಟಲೆ ಹಗರಣವನ್ನ ನಡೆಸಿದ್ದಾರೆ ಎನ್ನಲಾದ ಧಾರವಾಡದ ಎಸ್ಜಿಎಸ್ಎಸ್ ಎಚ್ಆರ್ ಕನ್ಸಲ್ಟೆನ್ಸಿ ಎಂಡಿ ರಾಘವೇಂದ್ರ ಕಟ್ಟಿ ಹಾಗೂ ಮ್ಯಾನೇಜರ್ ಪೂರ್ಣಿಮಾ ಸೊಪ್ಪಿಮಾಟ್ ಅವರನ್ನ ಉಪನಗರ ಠಾಣೆ ಪೊಲೀಸರು ಕೊನೆಗೆ ಬಂಧಿಸಿದ್ದಾರೆ ಎಸ್ಜಿಎಸ್ಎಸ್ ಎಚ್ಆರ್ ಸಂಸ್ಥೆಯ ಮೂಲಕ ರಾಘವೇಂದ್ರ ಕೊಟ್ಟಿ ಅವರು ಸರ್ಕಾರಿ ನೌಕರಿ ಕೊಡಿಸುವುದಾಗಿ ಅಭ್ಯರ್ಥಿಗಳಿಂದ ಲಕ್ಷಗಟ್ಟಲೆ ಹಣವನ್ನ ಪಡೆದಿದ್ದಾರೆ ಆದರೆ ಕೊನೆಗೆ ನೌಕರಿಯನ್ನ ಕೊಡಿಸದೆ ಕೊಟ್ಟ ಹಣವನ್ನ ವಾಪಸ್ ಕೂಡ ಮಾಡದೆ ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿ ಕಟ್ಟಿ ವಿರುದ್ಧ ಹಣಕೊಟ್ಟ ಅಭ್ಯರ್ಥಿಗಳು ಹಾಗೂ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ ಕೊರವರ ಅವರ ನೇತೃತ್ವದಲ್ಲಿ ಪ್ರತಿಭಟನೆಗಳು ಸಹ ನಡೆದಿದ್ದವು ಅಲ್ಲದೆ ಹಣಕೊಟ್ಟ ನಾಲ್ಕು ಜನ ಅಭ್ಯರ್ಥಿಗಳು ರಾಘವೇಂದ್ರ ಕಟ್ಟಿ ಹಾಗೂ ಪೂರ್ಣಿಮಾ ಸೊಪ್ಪಿಮಠ್ ವಿರುದ್ಧ ನಾಲ್ಕು ಪ್ರತ್ಯೇಕ ವಂಚನೆ ಪ್ರಕರಣ ದಾಖಲಿಸಿದ್ದರು ಇದೀಗ ಇಬ್ಬರನ್ನು ಬಂಧಿಸಿರುವ ಪೊಲೀಸ್ ಪಡೆ ಸುದೀರ್ಘ ವಿಚಾರಣೆ ನಂತರ ಅವರನ್ನು ವೈದ್ಯಕೀಯ ತಪಾಸಣೆಗಾಗಿ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ ತಮ್ಮಲ್ಲೊಂದು ವಿನಂತಿ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ 8277839999